Silence, silence. ದೇವರ ಹೆಸರೇಳಿ ನನಗೆ ಮೋಸ ಮಾಡಿ ದೇವರ ಒಡವೆಗಳನ್ನ ಕತ್ಕೊಂಡು ಹೋಗಿರೋ ಇವನನ್ನ ಇಷ್ಟೊಂದು ಮರ್ಯಾದೆ ಕೊಟ್ಟು ವಿಚಾರಿಸಬಾರ್ದು ಇವರನ್ನ. ತಕ್ಷಣ ಇವನನ್ನ ಗಲ್ಲಿಗೆ ಹಾಕಿ, ಇಲ್ಲಾಂದ್ರೆ ನನಗೆ ಬರ್ತಾರೆ ಕೋಪದಲ್ಲಿ, ಇವನ್ನ ನಾನೇ ಸಾಯಿಸ್ಬಿಡ್ತೀನಿ. ಹೌದ್ ಹೌದು ಮಾರಾಯ್ತಿ, ಹೌದ್ ಹೌದು. ನಿನಗೆ ನನ್ನ ನೋಡಿದ್ರೆ ಕೋಪ ಬರ್ತದೆ, ನನಗೆ ನಿನ್ನ ನೋಡಿದ್ರೆ ನಗು ಬರ್ತದೆ, ಅದು ಗೊತ್ತುಂಟಾ? ನೀನು ಹೇಳುವ ಕತೆ ಹೇಗುಂಟು ಗೊತ್ತಾ? ನಮ್ಮ ಊರಿನ ಕಡೆ ಯಕ್ಷಗಾನ ನಡೆಸ್ತಾರೆ, ಕೃಷ್ಣಲೀಲಾ ಅಂತ. ಹಾಗುಂಟು ಅಲ್ಲ, ಯಾವನೋ ಕಳ್ಳ ಸ್ವಾಮೀಜಿ ಬಂದನಂತೆ, ನಾನೇ ಕೃಷ್ಣ ನೀನೇ ರಾಧೆ ಅಂದನಂತೆ, ಸ್ವರ್ಗಕ್ಕೆ ಹೋಗೋಣ ಅಂದನಂತೆ, ಇವರು ಮದುವೆ ಮಾಡಿ ಕೊಟ್ಟು ಬಿಟ್ರಂತೆ. ಎಂಥದ್ದಿದು ಛೇ! ಅಲ್ಲ, ಕೃಷ್ಣನ ಆಶ್ರಮದಲ್ಲಿರೋರು ಹೇಗಿರಬೇಕು? ರಾಮ ಕೃಷ್ಣ ಅಂತ ಭಜನೆ ಮಾಡಿಕೊಂಡು ಎಲ್ಲದರಿಂದ ವಿಮುಕ್ತಿ ಹೊಂದಬೇಕು. ಅದು ಬಿಟ್ಟು ಪ್ರೀತಿ ಪ್ರೇಮ ಮದುವೆ ಛೇ. ನಮ್ಮ ಕಡೆ ಒಂದು ಗಾದೆ ಉಂಟು, ಕೇಳುವ ಪೆದ್ದ ಆದರೆ ನಾರಿನಲ್ಲೂ ತುಪ್ಪ ಸುರಿಸಬಹುದಂತೆ. ಇವರ ನಾರಿನಲ್ಲಿ ಆಯಿಲ್ಲು ಡೀಸಲು ಪೆಟ್ರೋಲ್ ಎಲ್ಲ ಸುರಿತ ಉಂಟು. ಮಗು, ನಿನಗಿನ್ನು ಚಿಕ್ಕ ವಯಸ್ಸು, ಆಸೆ ಕಳೆದುಕೊಳ್ಳುವ ವಯಸ್ಸು. ಆಸೆ ಪಡುವುದು ತಪ್ಪಲ್ಲ, ಪ್ರತಿಯೊಂದು ಹೆಣ್ಣು ಮಗು ಆಸೆ ಪಡ್ತಾಳೆ. ಯಾವ ರೀತಿ ದೇವರಂತ ಗಂಡ ಬೇಕು ಅಂತ ಆಸೆ ಪಡ್ತಾಳೆ, ಕನಸು ಕಾಣ್ತಾಳೆ. ನೀನೆಂತದ್ದು, ನೀನು ದೇವರನ್ನೇ ಗಂಡ ಬೇಕು ಅಂತ ಕನಸು ಕಾಣುವುದು ಹುಚ್ಚಲ್ಲವೋ ಜಡ್ಜಮ್ಮ? ಈಗ ಯಾರಾದರೂ ಒಬ್ಬ ನಾನೊಬ್ಬ ಅವತಾರ ಪುರುಷ ಕೃಷ್ಣ ಅಂತ ಬಂದ್ರೆ ನಾವೆಂತ ಮಾಡ್ತೇವೆ? ಅವನ್ನ ತೆಗೆದು ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸ್ತೇವೆ. ಅದು ಬಿಟ್ಟು ಹೆಣ್ಣು ಮಗುವನ್ನು ಕೊಟ್ಟು ಮದುವೆ ಮಾಡಿದ್ರಲ್ಲ, ಹುಚ್ಚಲ್ಲವೋ ಜಡ್ಜಮ್ಮ? ಛೇ, ಏನ ಟೈಮೇ ಸಮಯ ಅಜ್ಜಿ ಮಾರಾಯ, ಮರಲೇ ರೊಟ್ಟು ಪಾತೇರೋನು. ಮಾತೇರ್ಲ ಸೇರೊಂದು ತಪ್ಪು ಮಲ್ದೇರ್. ಕೃಷ್ಣ, ಈ ಅಕ್ಲೇಗ ಬುದ್ಧಿ ಕೊರು. ಜಡ್ಜಮ್ಮ, ಈ ಉಚ್ಚ ನ್ಯಾಯಾಲಯದಲ್ಲಿ ಸ್ವಚ್ಛವಾದ ಮನಸ್ಸಿನಿಂದ ಈ ಹುಚ್ಚರುಗಳ ಮಾತನ್ನ ತುಚ್ಛವಾಗಿ ಕಾಣಬೇಕು ಅಂತ ಅಚ್ಚ ಕನ್ನಡದಲ್ಲಿ ಕೇಳ್ಕೊಂತಿದ್ದೇನೆ. ಮಗು, ನೀನು ಮದುವೆ ಆಗಿದ್ದು ನಾನಲ್ಲ, ಅವರು ದೇವರು, ನಾನೊಬ್ಬ ಮಾಮೂಲಿ ಮನುಷ್ಯ ಆಯ್ತಾ? ನಾನವನಲ್ಲ. ಬ್ರಿಲಿಯಂಟ್. ಜಾಕಿರ್ ಹುಸೇನ್. ಹಾಯ್ ಜಾಕಿರ್. ಎಷ್ಟು ಬಾರಿ ನಿಮಗೆ ಹೇಳುವುದು ನನ್ನ ಹೆಸರು ಪಂಚಾಮೃತ ಪಂಚಾಮೃತ ಅಂತ? ಛೇ, ಆಟೋಗ್ರಾಫ್? ಓ, ಆಟೋಗ್ರಾಫ್, ಆ ಸುದೀಪನ ಚಿತ್ರ ನೋಡಿದ್ದೇನೆ. ಅದರಲ್ಲಿ ಆ ಸವಿಸವಿ ನೆನಪು ಸಾವಿರ ನೆನಪು ಬಹಳ ಚಂದ ಉಂಟು. ನಮ್ಮ ಹಸ್ತಾಕ್ಷರ. ಹಸ್ತಾಕ್ಷರ? ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಬಿಡಿ. ಬುದ್ಧಿವಂತ, ಪ್ಲೀಸ್ ಒಂದ್ ಸೈನ್ ಹಾಕಿ. ನಿಮ್ ಬುದ್ಧಿವಂತಿಕೆನ ನೀವು ಪಾಸಿಟಿವ್ ಆಗಿ ಉಪಯೋಗ ಮಾಡಿದ್ರೆ ಒಬ್ಬ ದೊಡ್ಡ ಲಾಯರ್ ಆಗ್ತಾ ಇದ್ರಿ. ಲಾಯರ್? ಆ ಸುಳ್ಳು ಹೇಳುವ ಕೆಲಸ? ಛೇ, ನೋಡಿ, ನನ್ನ ನಾಲಿಗೆ ಸೀಳಿದರೂ ಎರಡು ಸುಳ್ಳು ಹೊರಗೆ ಬರುವುದಿಲ್ಲ, ಗೊತ್ತುಂಟಾ? ಹಾ, ಅದು ನನಗೆ ಲಾಲಾಯ ಕೆಲಸ. ಹಾ, ತೆಗೆದುಕೊಳ್ಳಿ, ಬರ್ತೇನೆ. ನಾನವನಲ್ಲ, ನಿಜವಾಗ್ಲೂ ಬುದ್ಧಿವಂತ, ಸ್ಮಾರ್ಟ್ ಗೈ.